ನೋಡಿ, ಎಲ್ರಿಗೂ ಕೂಡ ಗೊತ್ತೇ ಇದೆ, 2023ರಲ್ಲಿ ಏನಪ್ಪ ಆಗಿತ್ತು ಈ ಒಂದು ವರ್ಷದ ಒಂದು ಏನು ಮಳೆ ಆಶ್ರಿತ ಪ್ರದೇಶದ ಒಂದು ವಾತಾವರಣದಲ್ಲಿ ರೈತರಿಗೆ ಏನಪ್ಪ ಕಡಿಮೆ ಆಗಿದೆ ಅಂತ ಅಂದರೆ, 2023ರಲ್ಲಿ ಕರೆಕ್ಟಾಗಿ ಅಥವಾ ಸರಿಯಾಗಿ ಮಳೆ ಆಗದೇ ಇರತಕ್ಕಂತಹ ಒಂದು ಇದರಿಂದ ಅಥವಾ ನ್ಯಾಚುರಲ್ ಕಲಾಮಿಟಿಯಿಂದ ತುಂಬ ಜನ ರೈತರಿಗೆ ಹಾಕಿರತಕ್ಕಂತಹ ಒಂದು ಬೆಳೆ ಕೈಗೆ ಸಿಕ್ಕಿಲ್ಲ. 2022-23ರ ಒಂದು ಅಥವಾ 23-24ರ ಸಾಲಿನ ರೈತರ ಮುಂಗಾರು ಬೆಳೆಗೆ ಇಲ್ಲಿ ಹಾನಿ ಉಂಟಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಇಲ್ಲಿ ಹಣ ಸಿಕ್ಕಿಲ್ಲ ಅಥವಾ ಈ ಒಂದು ರೈತರಿಗೆ ಇಲ್ಲಿ ಹಣ ಸಿಕ್ಕಿಲ್ಲ. ಆ ಕಾರಣದಿಂದಾಗಿ ತುಂಬ ಜನ ಕೇಳ್ತಾ ಇದ್ದೀರಾ, ಈ ಒಂದು ರೈತರಿಗೆ ಬೆಳೆ ಪರಿಹಾರ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ. ತುಂಬ ಜನರಿಗೆ ಕೂಡ ಈ ಒಂದು ರೈತರ ಒಂದು ಬೆಳೆ ಪರಿಹಾರದ ಬಗ್ಗೆ ಅಥವಾ ಬೆಳೆ ವಿಮೆ ಯಾರ್ಯಾರು ಮಾಡಿಸಿರ್ತೀರ ಅವರಿಗೆ ಹಣ ಬರ್ತಾ ಇದೆ, ಆದರೆ ಇಲ್ಲಿ 6,800 ರೂಪಾಯಿವರೆಗೆ ಇಲ್ಲಿ ಹಣ ಬರ್ತಾ ಇದೆ. ಆದರೆ ಇಲ್ಲಿ ಬೆಳೆ ವಿಮೆಗೆ ಪ್ರತಿ ವರ್ಷ ಅವರು ಏನು ವಿಮೆ ಅಂತ ಇಲ್ಲಿ ಏನು ಹಣವನ್ನು ಪಡೆದುಕೊಂಡ್ಬಿಡ್ತಾರೆ, ಅದನ್ನು ಅವರೇನು ರೈತರಿಗೆ ವಾಪಸ್ ಕೊಡೋದಿಲ್ಲ. ಕರೆಕ್ಟಾಗಿ ಏನಾದರೂ ಈ ಒಂದು ಬರಗಾಲ ಬಂದು ಅಥವಾ ಏನಾದರೂ ನ್ಯಾಚುರಲ್ ಕಲಾಮಿಟಿಯಿಂದ ಏನಾದರೂ ಲಾಸ್ ಆಯಿತಪ್ಪ ಅಥವಾ ನಷ್ಟ ಆಯಿತಪ್ಪ ಅಂತ ಅಂದರೆ ಮಾತ್ರ ಅವರು ಇನ್ಸೂರೆನ್ಸ್ ಅಥವಾ ಬೆಳೆ ಪರಿಹಾರವಾಗಿ ಅವರು ಕೊಡ್ತಾರೆ. ಪ್ರತಿ ವರ್ಷ ಅವರೇನು ಹಣ ಕೊಡೋದಿಲ್ಲ. ಆದರೆ ಇಲ್ಲಿ ಈ ವರ್ಷ ನಾಶ ಆಗಿದೆ. 223 ತಾಲೂಕುಗಳಲ್ಲಿ ಇಲ್ಲಿ ಈ ಒಂದು ಬೆಳೆ ನಾಶ ಆಗಿರ್ತಕ್ಕಂಥದ್ದು ಅಂತ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಮಾಹಿತಿಗಳನ್ನು ಅವರು ಕೊಟ್ಟಿದ್ದರು. ಆ ಒಂದು ಕಾರಣದಿಂದಾಗಿ 2023ರ ಒಂದು ಬರಗಾಲ ಪೀಡಿತ ಒಂದು ಪ್ರದೇಶದಲ್ಲಿ ಇಲ್ಲಿ ಹಣವನ್ನು ಕೊಡಬೇಕು ಅಥವಾ ಈ ಒಂದು ಬೆಳೆ ಪರಿಹಾರ ಅಥವಾ ಬೆಳೆ ವಿಮೆ ಯಾರ್ಯಾರು ಹಾಕ್ಸಿರ್ತಾರೆ ಆ ಒಂದು ಬೆಳೆ ವಿಮೆಗೆ ಕರೆಕ್ಟಾಗಿ ನೀವು ಹಣವನ್ನು ಕೊಡಬೇಕು ಅಂತ ಮಾಹಿತಿ ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ 6,800 ರೂಪಾಯಿವರೆಗೆ ಎಲ್ಲರಿಗೂ ಕೂಡ ಹಣ ಬಂದಿದೆ ಅಥವಾ ಬೆಳೆ ಪರಿಹಾರದ ಹಣ ಬಂದಿದೆ. ಬೆಳೆ ವಿಮೆಯನ್ನು ಯಾರ್ಯಾರು ಹಣವನ್ನು ಪಾವತಿಯನ್ನು ಮಾಡಿದಿರಿ ಅವರಿಗೆ ಮಾತ್ರ ಈ ಒಂದು ಬೆಳೆ ವಿಮೆ ಹಣ ಬರ್ತದೆ. ತುಂಬ ಜನ ಇಲ್ಲಿ ಬೆಳೆ ವಿಮೆ ಹಣನೇ ಪಾವತಿ ಮಾಡಿರೋದಿಲ್ಲ, ಆದರೆ ಇಲ್ಲಿ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ನೆಗೆಟಿವ್ ಕಾಮೆಂಟ್ಸನ್ನು ನೀವು ಮಾಡ್ತೀರಾ. ನೋಡಿ, ಇಲ್ಲಿ ಯಾರ್ಯಾರು ನಿಮ್ಮ ಒಂದು ಬೆಳೆ ವಿಮೆಯಲ್ಲಿ 2023ರಲ್ಲಿ ನಿಮ್ಮ ಒಂದು ನಿಮ್ಮ ಒಂದು ಬೆಳೆ ವಿಮೆ ಹಣವನ್ನು ರೀಚಾಲ್ತಿಯನ್ನು ಮಾಡಿಸಿದ್ರಿ ಅವರಿಗೆ ಮಾತ್ರ ಈ ಒಂದು ಹಣ ಬರ್ತಾ ಇದೆ. ತುಂಬ ಜನರಿಗೆ ಬರ್ತಾ ಇಲ್ಲ, ಅವರು ಕೂಡ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸ್ ಮೂಲಕ ಹೇಳ್ತಾ ಇದ್ದೀರಾ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇರೋದು ಒಂದೇ, ಯಾರ್ಯಾರು ಬೆಳೆ ವಿಮೆಗೆ ಯಾರ್ಯಾರು ಹಣವನ್ನು ಕಟ್ಟಿದ್ರಿ ಅವರು ನಿಮ್ಮ ಒಂದು ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡ್ರಿ ಅಂತ ಅಂದರೆ ನಿಮಗೆ ಹಣ ಬಂದಿರತಕ್ಕಂಥದ್ದನ್ನು ಅಲ್ಲಿ ನಿಮಗೆ ತೋರಿಸಲಾಗಿರ್ತದೆ, ಎಲ್ಲರೂ ಕೂಡ ಅಲ್ಲಿಂದ ನೀವು ನೋಡ್ಕೋಬೋದಾಗಿರ್ತದೆ. ಮತ್ತು ಈ ಒಂದು ಅಪ್ಡೇಟ್ ನಿಮಗೆ ಹೇಗೆ ಅನ್ನಿಸ್ತು ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ವಿಡಿಯೋಗೆ ಯಾರ್ಯಾರು ಲೈಕ್ ಮಾಡಿಲ್ಲ ಇದುವರೆಗೂ ಎಲ್ಲರೂ ಕೂಡ ಲೈಕ್ ಮಾಡಿ. ಮುಂದೆ ಬರತಕ್ಕಂತಹ 2024ರ ಒಂದು ಮುಂಗಾರು ಬೆಳೆ ಆಗಿರ್ಬೋದು, ಮುಂದೆ ಬರತಕ್ಕಂತಹ ಯೋಜನೆಗಳು ಆಗಿರ್ಬೋದು, ಎಲ್ಲದರ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಸಿಗಬೇಕಪ್ಪ ಅಂತ ಅಂದರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಬರೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.